ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಸ್ ಎಸ್ ಸಿಯಲ್ಲಿ ನ್ಯೂ ವೇಕೆನ್ಸಿಗಳನ್ನ ರಿಲೀಸ್ ಮಾಡಲಾಗಿದೆ. ಏನಂದರೆ ಎಸ್ ಎಸ್ ಸಿ, ಜಿ ಡಿ, ಐ ಟಿ, ಬಿ ಪಿ, ಬಿ ಎಸ್ ಎಫ್, ಸಿ ಎಸ್ ಎಫ್ ಇನ್ನಿತರ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇಕೆನ್ಸಿಗಳನ್ನು ರಿಲೀಸ್ ಮಾಡಲಾಗಿದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟು ವೇಕೆನ್ಸಿಗಳು ಖಾಲಿದ್ದಾವೆ, ಏನು ಒಂದು ಎಲಿಜಿಬಿಲಿಟಿ ಕ್ರಿಟಿಕಲ್ನ ಇಲ್ಲಿ ನೀಡಲಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೊ ಅದಕ್ಕೂ ಮುಂಚೆ, ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ನೋಡಿ, ಈಗಾಗಲೇ ನಿಮಗೆ ಎಸ್ ಎಸ್ ಸಿ, ಜಿ ಡಿ ಹುದ್ದೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋದಲ್ಲಿ ನೋಡಿರ್ಬೋದು. ಅಂದರೆ 75,000 ವೇಕೆನ್ಸಿ ಉಳ್ಳ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿತ್ತು, ಆದರೆ ಅದು ಫೇಕ್ ಆಗಿರುತ್ತೆ. ಈಗ ಒಂದು ಎಸ್ ಎಸ್ ಸಿ ಅವರ ಅಧಿಕೃತ ವೆಬ್ಸೈಟ್ ಮೂಲಕ ಡಿಕ್ಲೇರ್ನ ಮಾಡಿದ್ದಾರೆ ಎಷ್ಟು ವೇಕೆನ್ಸಿ, ಜೊತೆಗೆ ಒಂದು ನೋಟಿಸ್ನ ರಿಲೀಸ್ ಮಾಡಲಾಗಿದೆ, ಎಷ್ಟು ವೇಕೆನ್ಸಿಗಳಲ್ಲಿ ರಿಲೀಸ್ ಆಗಿದ್ದಾವೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೋತಾ ಹೋಗೋಣ. ನೋಡಿ, ಈಗ ನೋಟಿಸ್, ಅವರು ಒಂದು ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಒಂದು ನೋಟಿಸ್ನ ರಿಲೀಸ್ ಮಾಡಲಾಗಿದೆ. ಆ ಒಂದು ಡೀಟೇಲ್ಸ್ ನೋಟಿಫಿಕೇಶನ್ ನಾನು ಈಗ ತಿಳ್ಕೊತಾ ಹೋಗೋಣ. ಈಗ ಅದನ್ನು ಡೌನ್ಲೋಡ್ ಮಾಡಿ ಯಾವ ರೀತಿಯಾಗಿ ವೇಕೆನ್ಸಿಗಳಿದ್ದಾವೆ ಅಂತ ನೋಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೋಟಿಫಿಕೇಶನ್ ಅವರು ರಿಲೀಸ್ ಮಾಡಲಾಗಿದೆ. ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ಕಾನ್ಸ್ಟೇಬಲ್ ಜಿ ಡಿ ಆಗಿರುತ್ತೆ. 2024 ಒಂದು ಎಕ್ಸಾಮಿನೇಷನ್ಗೆ ಇದು ರಿಲೀಸ್ ಆಗಿರುತ್ತೆ. ನೋಡಿ, ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 24/11/2023, 31/12/2023ವರೆಗೆ ಒಂದು ಅಪ್ಲಿಕೇಶನ್ ಇಲ್ಲಿ ಫಾರ್ಮ್ ಓಪನ್ ಇರುತ್ತೆ. ಮತ್ತು ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ನೋಡಿ, ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು 31/12/2023ರವರೆಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಮತ್ತು ಲಾಸ್ಟ್ ಡೇಟ್ ಆಫ್ ಒಂದು ಪೇಮೆಂಟ್ ಮಾಡೋ ಲಾಸ್ಟ್ ಡೇಟು 1/1/2024ರವರೆಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಮತ್ತು ಏನಾದರೂ ನಿಮಗೆ ಕರೆಕ್ಷನ್, ಅಂದರೆ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರೆ, ಅದರಲ್ಲಿ ಏನಾದರೂ ನಿಮಗೆ ಎಡಿಟ್ ಆಪ್ಷನ್ ಅಥವಾ ತಪ್ಪಾಗಿದ್ದರೆ ಕರೆಕ್ಷನ್ ಮಾಡಲು ಅವಕಾಶವನ್ನು ಕೊಟ್ಟಿರ್ತಾರೆ. ಅದು ವಿತ್ ಚಾರ್ಜಸ್ ಜೊತೆಗೆ ನಿಮಗೆ 4/1/2024 ಮತ್ತು 6/1/2024 ಈ ಡೇಟಿನ ಒಳಗೆ ನೀವು ಒಂದು ಕರೆಕ್ಷನ್ ವಿಂಡೋ ಓಪನ್ ಆಗಿರುತ್ತೆ. ಮತ್ತು ಶೆಡ್ಯೂಲ್ಡ್ ಆಫ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್. ನೋಡಿ, ನಿಮಗೆ ಮೊದಲು ಇದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ತೊಗೊಳ್ತಾರೆ, ಅದು ಕಂಡಕ್ಟ್ ಮಾಡೋದು 2024 ಮಾರ್ಚ್ 2024ರಾಗೆ ನಿಮಗೆ ಖಂಡಿತವಾಗಲೂ ಒಂದು ಈ ಒಂದು ಎಕ್ಸಾಮಿನೇಷನ್ನ ಕಂಡಕ್ಟ್ನ ಮಾಡ್ತಾರೆ. ಈ ರೀತಿಯಾಗಿ ಒಂದು ಇಂಪಾರ್ಟೆಂಟ್ ಡೇಟ್ಸ್ ಇದ್ದಾವೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ಏನು ಮಾಹಿತಿ ಇದೆ ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟು ನೋಡೋದಾದರೆ ಒಂದು ಸ್ಯಾಲ್ರಿ ಎಷ್ಟು ಐತಿ ಅಂತ ಇಲ್ಲಿ ನೋಡ್ಕೊಳ್ಬೋದು. ನೋಡಿ, ಇಲ್ಲಿ ನಿಮಗೆ ಲೆವೆಲ್ 3ವರೆಗೆ ಸ್ಯಾಲ್ರಿಯನ್ನು ನೀಡ್ತಾರೆ. 21,000 to 69,000 ಇಲ್ಲಿ ಪೇಮೆಂಟ್ನ ನೀಡಲಾಗುತ್ತೆ. ಮತ್ತು ಇದಕ್ಕೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವೇಕೆನ್ಸಿಗಳು ಎಷ್ಟು ರಿಲೀಸ್ ಮಾಡಲಾಗಿದೆ ನೋಡೋದಾದರೆ, ಟೋಟಲ್ ಆಗಿ ನಿಮಗೆ ಇಲ್ಲಿ 26,146 ವೇಕೆನ್ಸಿಗಳನ್ನು ಮಾತ್ರ ರಿಲೀಸ್ ಮಾಡಲಾಗಿದೆ. ನಿಮಗೆ ಈಗಾಗಲೇ ಸಾಕಷ್ಟು ನೋಟಿಫಿಕೇಶನ್ ನೋಡ್ಕೊಳ್ಬೋದು, ಫೇಕ್ ನ್ಯೂಸ್ ಆಗಿರ್ಬೋದು. 75,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿನ ರಿಲೀಸ್ ಮಾಡಲಾಗಿದೆ ಅಂತ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಹೇಳಿರ್ಬೋದು. ಆದರೆ ಅವರ ಅಧಿಕೃತ ವೆಬ್ಸೈಟ್ ಮೂಲಕ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇದರಲ್ಲಿ ನೋಡೋದಾದರೆ 26,146 ವೇಕೆನ್ಸಿಗಳು ಮಾತ್ರ ಇಲ್ಲಿ ನಿಮಗೆ ಇಲ್ಲಿ ರಿಲೀಸನ್ನು ಮಾಡಲಾಗಿದೆ. ಅದು ಒಂದು ರಿಸರ್ವೇಷನ್ ಮೂಲಕ, ಅದು ಮತ್ತು ಕೆಟಗರಿ ಮೂಲಕ ಮತ್ತು ಆ ಒಂದು ಫೋರ್ಸ್ ಮೂಲಕ ಇಲ್ಲಿ ರಿಲೀಸನ್ನು ಮಾಡಲಾಗಿರುತ್ತೆ. ನೋಡಿ, ನಿಮಗೆ ಬಿ ಎಸ್ ಎಫ್ ಆಗಿರಲಿ, ಸಿ ಎಸ್ ಎಫ್ ಆಗಿರಲಿ, ಸಿ ಆರ್ ಪಿ ಎಫ್ ಆಗಿರಲಿ, ಎಸ್ ಎಸ್ ಬಿ, ಐ ಟಿ, ಬಿ ಪಿ ಮತ್ತು ಎ ಆರ್ ಮತ್ತು ಎಸ್ ಎಸ್ ಎಫ್, ಈ ರೀತಿಯಾಗಿ ಫೋರ್ಸ್ಗಳಿದ್ದಾವೆ. ಆ ಫೋರ್ಸ್ಗೆ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಒಂದು ರಿಸರ್ವೇಷನ್ ಮೂಲಕ ಸೀಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಆದಷ್ಟು ಈ ವರ್ಷ ನಿಮಗೆ ಕಡಿಮೆ ಒಂದು ವೇಕೆನ್ಸಿಗಳನ್ನ ಅವರು ರಿಲೀಸ್ ಮಾಡಲಾಗಿದೆ. ಆದ ವರ್ಷ ನಿಮಗೆ 50,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದ್ರು, ಆದರೆ ಅದಕ್ಕಿಂತ ಅರ್ಧ ಇಲ್ಲಿ 26,146 ವೇಕೆನ್ಸಿಗಳನ್ನ ರಿಲೀಸನ್ನು ಮಾಡಲಾಗಿದೆ. ನೋಡಿ, ಈ ರೀತಿಯಾಗಿ ಒಂದು ವೇಕೆನ್ಸಿಗಳ ಡೀಟೇಲ್ಸ್ ಇಲ್ಲಿ ಇದೆ. ನೆಕ್ಸ್ಟ್ ಒಂದು ಏಜ್ ಲಿಮಿಟ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ. ನೋಡಿ, ಏಜ್ ಲಿಮಿಟ್ ನಿಮಗೆ ನೋಡೋದಾದರೆ 18-23 ವಯಸ್ಸಿನ ಒಳಗಿದ್ದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇನ್ನಿತರ ಒಂದು ಕೆಟಗರಿಗೆ ಸಂಬಂಧಪಟ್ಟಂತೆ ನೀವು ಏಜ್ ರಿಲ್ಯಾಕ್ಷನನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಒಂದು ನೋಡೋಣ. ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ, ನಿಮಗೆ ಇಲ್ಲಿ ಒಂದು ಪ್ರೊಸೆಸಿಂಗ್ ಸರ್ಟಿಫಿಕೇಟ್ ಆಯಿತು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಆಯಿತು, ನಾವು ಈಗ ಲೈವ್ ಆಗಿ ನೋಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿದೆ. ನೋಡಿ, ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮೆಟ್ರಿಕುಲೇಷನ್, ಅಂದರೆ 10th ಕ್ಲಾಸ್ ಎಕ್ಸಾಮಿನೇಷನ್ ನೀವು ಏನಾದರೂ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸ್ಬೋದು. ನೀವು 10th ಪಾಸ್ ಆದರೆ ಆರಾಮಾಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಅದರ ಜೊತೆಗೆ ನಿಮಗೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ನಿಮಗೆ ರಿಸರ್ವೇಷನ್, ಅಂದರೆ ರಿಸರ್ವೇಷನ್ ಮಾರ್ಕ್ ಜೊತೆಗೆ ಇಲ್ಲಿ ನೀವು ತೊಗೊಳ್ಬೋದು. ಮತ್ತು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅಂದರೆ, ಹೌ ಟು ಅಪ್ಲೈ, ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಯಾವ ರೀತಿಯಾಗಿ ನೀವು ಸುಲಭವಾಗಿ ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸುವ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋನ ಚೆಕ್ಔಟ್ ಮಾಡಿ ನೀವೇ ಮೊಬೈಲ್ ಮೂಲಕ ಅರ್ಜಿಯನ್ನು ಇಲ್ಲಿ ಸಲ್ಲಿಸಿ. ಅದರ ಜೊತೆಗೆ ಒಂದು ಅಪ್ಲಿಕೇಶನ್ ಫೀಸ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ. ನೋಡಿ, ನಿಮಗೆ ಇಲ್ಲಿ ಫೀ ಪೇಬಲ್ 100 ರುಪೀಸ್, ಅಂದರೆ
ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಈ ಒಂದು ಕ್ಯಾಟಗರಿಗೆ ಯಾವುದೇ ರೀತಿ ಒಂದು ಪೇಮೆಂಟ್ ಇರುವುದಿಲ್ಲ. ಇನ್ನಿತರ ಕ್ಯಾಟಗರಿ ಯಾವುದಿದೆ ನೋಡಿ, ಒ ಬಿ ಸಿ ಜನರಲ್, ಈ ಅಭ್ಯರ್ಥಿಗಳಿಗೆ 100 ರುಪೀಸ್ನ ಪೇ ಮಾಡಬೇಕಾಗತ್ತೆ. ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಅಭ್ಯರ್ಥಿಗಳು ಯಾವುದೇ ರೀತಿ ಒಂದು, ಅದರ ಜೊತೆಗೆ ವುಮನ್ ವುಮೆನ್ ಕ್ಯಾಂಡಿಡೇಟ್ ಈ ಕ್ಯಾಟಗರಿಗಳಿಗೆ, ಈ ಕ್ಯಾಟಗರಿದವರಿಗೆ ಮತ್ತು ಯಾವುದೇ ರೀತಿ ಒಂದು ಪೇಮೆಂಟ್ನ ಮಾಡುವಂತಿಲ್ಲ. ಜಿ ಎಮ್ ಒ ಬಿ ಸಿ ಅಭ್ಯರ್ಥಿಗಳಿಗೆ 100 ರುಪೀಸ್ ಒಂದು ಎಕ್ಸಾಮಿನೇಷನ್ ಫೀ ಆಗಿ ಇಲ್ಲಿ ಪೇ ಮಾಡಬೇಕಾಗತ್ತೆ. ಅದರ ಜೊತೆಗೆ ನಿಮ್ಗೆ ಈಗಾಗಲೇ ಹೇಳಿದ್ದೆ ನಾನು, ಒಂದು ಅಪ್ಲಿಕೇಶನ್ ಕರೆಕ್ಷನ್ ಇದ್ದರೆ ಈ ಡೇಟ್ ಒಳಗೆ ನೀವು ಒಂದು ಕರೆಕ್ಷನ್ನ ಮಾಡಿಕೊಳ್ಬೋದು. ಮತ್ತು ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್, ಒಂದು ಸೆಂಟರ್ ಎಕ್ಸಾಮಿನೇಷನ್ ಇಟ್ಟಿರ್ತಾರೆ ನಿಮಗೆ, ಒಂದು ಯಾವ ಒಂದು ಸ್ಟೇಟ್ ಇದೆ ನೋಡಿ, ಆ ಸ್ಟೇಟಿಗೆ ಸಂಬಂಧಪಟ್ಟಂಥ ಎಕ್ಸಾಮಿನೇಷನ್ ಸೆಂಟರ್ ಕೋಡ್ನ ನೀಡಿರ್ತಾರೆ, ನೀವು ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಬೋದು. ನಾನು ಈ ಪಿ ಡಿ ಎಫ್ನ ಟೆಲಿಗ್ರಾಮ್ ಗ್ರೂಪಿಗೆ ಸೆಂಡ್ ಮಾಡಿದ್ದೀನಿ, ನೀವು ಕ್ಲಿಯರಾಗಿ ನೋಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಎಕ್ಸಾಮಿನೇಷನ್ ಯಾವ ರೀತಿ ಆಗಿದೆ ನೋಡಿ, ಒಂದು ಎಕ್ಸಾಮಿನೇಷನ್ ಯಾವ ರೀತಿ ಇಟ್ಟಿರ್ತಾರೆ ಅಂದರೆ, ನಿಮಗೆ ಪಾರ್ಟ್ 4 ಒಳಗೆ ಅಂದರೆ ಪಾರ್ಟ್ ಎ ಬಿ ಸಿ ಡಿ ಒಳಗೆ 20 ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ 40 ಮಾರ್ಕ್ಸ್, ಅಂದರೆ ಒಂದು ಅಂಕ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ನಿಮಗೆ ಟೋಟಲ್ ಆಗಿ 160 ಮಾರ್ಕ್ಸ್ನ ಎಕ್ಸಾಮಿನೇಷನಲ್ಲಿ ಕಂಡಕ್ಟ್ನ ಮಾಡ್ತಾರೆ. ಮತ್ತು 0.25 ನೆಗೆಟಿವ್ ಮಾರ್ಕಿಂಗ್ನ ಹೊಂದಿರುತ್ತೆ. ನೆಕ್ಸ್ಟ್ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನೋಡ್ಕೊಳ್ಳೋಣ. ನೋಡಿ, ನಿಮಗೆ ಇಲ್ಲಿ ರನ್ನಿಂಗ್ನ ನೀಡಿರ್ತಾರೆ ನೋಡಿ. ಮೇಲ್ದವ್ರಿಗೆ 5 ಕಿಲೋಮೀಟರ್ ಇನ್ 24 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಮತ್ತು 1.6 ಕಿಲೋಮೀಟರ್ ಇನ್ 7 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡಬೇಕು. ಫಿಮೇಲ್ದವರು 1.6 ಕಿಲೋಮೀಟರ್ ಇನ್ 8.5 ಮಿನಿಟ್ಸ್ ಒಳಗೆ ಮಾಡ್ಕೊಳ್ಬೇಕು, ಮತ್ತು 800 ಮೀಟರ್ ಇನ್ 5 ಮಿನಿಟ್ಸ್ ಒಳಗೆ ಒಂದು ಫಿಮೇಲ್ ಕ್ಯಾಂಡಿಡೇಟ್ನ ಇಲ್ಲಿ ಏನು ಮಾಡಬೇಕು, ರನ್ನಿಂಗ್ನ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ನ ಇಲ್ಲಿ ಇಡಲಾಗಿದೆ. ಮತ್ತು ಯಾವ ಅಭ್ಯರ್ಥಿಗಳು ಎಷ್ಟು ಹೈಟನ್ನು ನೀಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೇಲ್ಗೆ 170 ಸೆಂಟಿಮೀಟರ್, ಫಿಮೇಲ್ದವರಿಗೆ 157 ಸೆಂಟಿಮೀಟರ್ ಇರಬೇಕಾಗುತ್ತೆ. ಅದರ ರೀತಿಗೆ ಒಂದು ಕ್ಯಾಟಗರಿ ವೈಸ್ ರಿಲ್ಯಾಕ್ಷನ್ ನೀಡಿರ್ತಾರೆ, ಅಂದರೆ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ 162 ಸೆಂಟಿಮೀಟರ್ ಇರಬೇಕಾಗುತ್ತೆ, ಫಿಮೇಲ್ದವರಿಗೆ 150 ಇರಬೇಕಾಗುತ್ತೆ. ಇದು ಎಸ್ ಟಿ ಕ್ಯಾಂಡಿಡೇಟ್ಗೆ ಮಾತ್ರ ಅವೈಲೇಬಲ್, ಅಂದರೆ ಅನ್ವಯವಾಗುತ್ತೆ. ಅದರ ಜೊತೆಗೆ ನೆಕ್ಸ್ಟ್ ಒಂದು ಚೆಸ್ಟು ಇದೇ ರೀತಿಯಾಗಿರುತ್ತೆ. ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದರೆ 80 ಸೆಂಟಿಮೀಟರ್ ಇರಬೇಕಾಗುತ್ತೆ, 5 ಸೆಂಟಿಮೀಟರ್ ಎಕ್ಸ್ಪೆನ್ಸ್ನ ಹೊಂದಿರಬೇಕಾಗಿರುತ್ತೆ. ಇದು ಜಿ ಎಮ್ ಆಯಿತು, ಒ ಬಿ ಸಿ ಆಗಿರಾಯಿತು. ಎಸ್ ಟಿ ಅಭ್ಯರ್ಥಿಗಳಿಗೆ 76 5 ಸೆಂಟಿಮೀಟರ್ ಎಕ್ಸ್ಪೆನ್ಸ್ನ ಹೊಂದಿರಬೇಕಾಗಿರುತ್ತೆ. ಈ ರೀತಿಯಾಗಿ ಒಂದು ಎಸ್ ಟಿ ಅಭ್ಯರ್ಥಿ ರಿಸರ್ವೇಷನ್ ಭಾಳ ಇರುತ್ತದೆ. ಈ ರೀತಿಯಾಗಿ ಒಂದು ಎಸ್ ಎಸ್ ಸಿ ಜಿ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನಾನು ನೆಕ್ಸ್ಟ್ ಡೇ ಮಾಡ್ತೀನಿ ಯಾವ ರೀತಿಯಾಗಿ ನೀವು ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಅಂತ. ಈ ಒಂದು ಪಿ ಡಿ ಎಫ್ನಲ್ಲಿ ಈ ರೀತಿಯಾಗಿ ಇನ್ಫಾರ್ಮೇಷನ್ ಇದೆ. ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಈ ಪಿ ಡಿ ಎಫ್ನ ಸೆಂಡ್ ಮಾಡಿರ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ಯಾವ ಒಂದು ವೇಕೆನ್ಸಿಗಳು, ಯಾವ ಒಂದು ಪೋಸ್ಟ್ಗೆ ಎಷ್ಟು ಇದ್ದಾವೆ ಅಂತ ನೀವು ನೋಡ್ಕೊಳ್ಬೋದು. ಈ ರೀತಿಯಾಗಿ ಈಗ ರಿಲೀಸ್ ಮಾಡಲಾಗಿತ್ತು ಈ ನೋಟಿಫಿಕೇಶನ್ನ, ಅದಕ್ಕೆ ನಾನು ಈಗ ಅರ್ಜೆಂಟಾಗಿ ಈ ವಿಡಿಯೋನ ಮಾಡಿದೆ. ಅದಕ್ಕೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿವರೆಗೂ ನಮಸ್ಕಾರಗಳು.